ಹಲೋ ಸ್ನೇಹಿತರೆ ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ ಒಂದು ಸಿನಿಮಾಗೆ ಓಪನಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ಅಂಡ್ ಸಿನಿಮಾ ದೊಡ್ಡ ಮಟ್ಟದ ಓಪನಿಂಗ್ ತಗೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಅದಕ್ಕೆ ಸೂಪರ್ ಸ್ಟಾರ್ಡಮ್ ಇರುವಂತಹ ಆಕ್ಟರ್ಸ್ ಗಳು ಇರಬೇಕು ಅಥವಾ ಸ್ಟಾರ್ ಡೈರೆಕ್ಟರ್ ಎರಡೂ ಇರಬೇಕಾಗತ್ತೆ ಓಪನಿಂಗ್ ಡೇ ಅಂಡ್ ಓಪನಿಂಗ್ ವೀಕ್ ಎಂಡ್ ಬಿಸ್ನೆಸ್ ನಿಜಕ್ಕೂ ತುಂಬಾ ಇಂಪಾರ್ಟೆಂಟ್ ಅದರಲ್ಲೂ ಸ್ಟಾರ್ ಗಳ ಸಿನಿಮಾಗೆ ಯೂಶಲಿ ಹೀರೋ ಗಳಿಗೆ ಸ್ಟಾರ್ಡಮ್ ಅಥವಾ ಮಾರ್ಕೆಟ್ ಅಂತ ಕ್ರಿಯೇಟ್ ಆಗೋದು ಅಥವಾ ಅದನ್ನ ಅಂದಾಜ್ ಮಾಡೋದು ಈ ಓಪನಿಂಗ್ ಗಳಿಂದಾನೆ ಸೊ ಬನ್ನಿ ಹಾಗಿದ್ರೆ ಕರ್ನಾಟಕದ ಬೆಸ್ಟ್ ಓಪನಿಂಗ್ಸ್ ಯಾವುದು ಯಾವ ಹೀರೋ ಸಿನಿಮಾಗಳು ಮೊದಲ ದಿನಾನೇ ಹತ್ತು ಕೋಟಿ ಕಲೆಕ್ಟ್ ಮಾಡಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಇದ್ರಲ್ಲಿರುವಂತಹ ಮೋಸ್ಟ್ ಆಫ್ ದ ಡೀಟೇಲ್ಸ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಅಕ್ಯೂರೇಟ್ ಆಗಿದೆ ಅದಕ್ಕಿಂತ ಮುಂಚಿಂದು ಏನ್ ಡಾಕ್ಯುಮೆಂಟ್ ಆಗಿದೆ ಅಥವಾ ಏನ್ ಕೇಳ್ಪಟ್ಟಿದೀವಿ ಅದನ್ನ ಮಾತ್ರ ಹೇಳ್ತಾ ಇದ್ದೀನಿ ಅಂಡ್ ಈ ಕಂಟೆಂಟ್ ಡೀಟೇಲ್ಸ್ ಕೊಟ್ಟು ಸಹಾಯ ಮಾಡಿರೋದು ಕರ್ನಾಟಕ ಟಾಕೀಸ್ ಅವರು ಅದ್ರ ಜೊತೆಗೆ ಇನ್ನೊಂದಷ್ಟು ರಿಸರ್ಚ್ ಮಾಡಿ ಈ ಕಂಟೆಂಟ್ ಅನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ ಫಸ್ಟ್ಲಿ ನಾವು ಕೇಳಿದ್ದನ್ನ ಅಥವಾ ರಿಸರ್ಚ್ ಮಾಡಿದ್ದನ್ನ ಹೇಳ್ತೀನಿ ಆಕ್ಚುಲಿ ನ್ಯೂಸ್ ಆರ್ಟಿಕಲ್ಸ್ ಪ್ರಕಾರ ಅಥವಾ ಮೀಡಿಯಾಗಳಲ್ಲಿ ಕೇಳಿದ ಹಾಗೆ ಫಸ್ಟ್ ಟೈಮ್ ಹತ್ತತ್ರ ಹತ್ತು ಕೋಟಿ ಓಪನಿಂಗ್ ಅಂತೆಲ್ಲ ಮಾತಾಡಿದ್ದು ಅಥವಾ ದೊಡ್ಡ ಮಟ್ಟದ ಕಲೆಕ್ಷನ್ ಮೊದಲನೇ ದಿನನೇ ಆಗಿದೆ ಅಂತ ಕೇಳಿದ್ದು ಹೆಬ್ಬುಲಿ ಮತ್ತು ಚಕ್ರವರ್ತಿ ಸಿನಿಮಾಗಳಿಂದ ಆದ್ರೆ ಇದು ವರ್ಲ್ಡ್ ವೈಡ್ ಕಲೆಕ್ಷನ್ ಬಟ್ ಕನ್ಫರ್ಮ್ ಆಗಿ ಅಷ್ಟು ಕಲೆಕ್ಟ್ ಮಾಡಿದ್ಯಾ ಗೊತ್ತಿಲ್ಲ ಯಾಕಂದ್ರೆ ಈಗ ಚೆಕ್ ಮಾಡಿದ ಪ್ರಕಾರ ಈ ಸಿನಿಮಾಗಳು ಐದರಿಂದ ಏಳು ಕೋಟಿಯಷ್ಟು ಕಲೆಕ್ಟ್ ಮಾಡಿದೆ ಅಂತ ಆರ್ಟಿಕಲ್ಸ್ ಅಲ್ಲಿ ಸಿಗುತ್ತೆ ಬಟ್ ಮೀಡಿಯಾಗಳ ಪ್ರಕಾರ ಇದು ಹತ್ತು ಕೋಟಿ ಮಾಡಿದೆ ಬಟ್ ಫಾರ್ ಶ್ಯೋರ್ ಅವತ್ತಿನ ದಿನಕ್ಕೆ ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಈ ಸಿನಿಮಾಗಳು ತುಂಬ ಹೈಪನ್ನು ಕ್ರಿಯೇಟ್ ಮಾಡಿದ್ವು ದೊಡ್ಡ ಮಟ್ಟದ ರಿಲೀಸ್ ಕೂಡ ಆಗಿತ್ತು ಹೆಬ್ಬುಲಿ ಒಂದು ಸ್ಟೈಲಿಶ್ ಆಕ್ಷನ್ ಸಿನಿಮಾ ಆಗಿದ್ರೆ ಚಕ್ರವರ್ತಿ ಅಂಡರ್ವರ್ಲ್ಡ್ ರಿಲೇಟೆಡ್ ಸಿನಿಮಾ ಆಗಿತ್ತು ನಾನೇನು ನಾಪ್ಕಾಯಿದೆ ಚಕ್ರವರ್ತಿ ಸಿನಿಮಾಗೆ ಮಿಡ್ ನೈಟ್ ಶೋಗಳನ್ನು ಕೂಡ ಅಲೋಕೇಟ್ ಮಾಡಿದ್ರು ಶೋಸ್ ಬೆಳಗಿನ ಜಾವ ಮೂರು ಗಂಟೆಗೆ ಸ್ಟಾರ್ಟ್ ಆಗಿದ್ದು ನಾನು ಕೂಡ ನಾಲ್ಕು ಗಂಟೆಗೆ ಸಿನಿಮಾ ನೋಡಿದ್ದೆ ಆಕ್ಚುಲಿ ಆಗಿನ ದಿನಗಳಲ್ಲಿ ಓಪನಿಂಗ್ ರೆಕಾರ್ಡ್ಸ್ನ ಕ್ರಿಯೇಟ್ ಮಾಡ್ತಿದ್ದಿತ್ತು ಮತ್ತೆ ಬ್ರೇಕ್ ಮಾಡ್ತಿದ್ದಿದ್ದು ಅಂದರೆ ಮೂರರಿಂದ ನಾಲ್ಕು ಸ್ಟಾರ್ ಗಳ ಸಿನಿಮಾ ಮಾತ್ರ ಆಕ್ಚುಲಿ ಅಪ್ಪು ಸರ್ ಅವರು ಫಸ್ಟ್ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿ ಬ್ರೇಕ್ ಕೂಡ ಮಾಡಿದ್ದಾರೆ ಐ ಬಿಲೀವ್ ಅಣ್ಣಾ ಬಾಂಡ್ ರಾಜ್ ದ ಮ್ಯಾನ್ ಮತ್ತು ಪರಮಾತ್ಮ ಸಿನಿಮಾಗಳನ್ನ ದೊಡ್ಡ ಕಲೆಕ್ಷನ್ ಮಾಡಿದ್ವು ಆನ್ ಓಪನಿಂಗ್ ಡೇ ಹಾಗೆ ದರ್ಶನ್ ಅವರ ಸಿನಿಮಾಗಳು ಕೂಡ ದೊಡ್ಡ ಮಟ್ಟದ ಕಲೆಕ್ಷನ್ ಮಾಡಿದ್ವು ಗಜ ಬುಲ್ಬುಲ್ ಮತ್ತು ಐರಾವತ ಸಿನಿಮಾಗಳು ಮೊದಲ ದಿನದ ರೆಕಾರ್ಡ್ಸ್ ಅನ್ನ ಸೆಟ್ ಮಾಡಿತ್ತು ಅಂಡ್ ತುಂಬಾ ಥಿಯೇಟರ್ಗಳಲ್ಲಿ ರಿಲೀಸ್ ಕೂಡ ಆಗಿದ್ವು ಅಂಡ್ ಯಾವಾಗೆಲ್ಲ ಪ್ರೇಮ್ ಡೈರೆಕ್ಷನ್ ಅಲ್ಲಿ ಸಿನಿಮಾ ಬರುತ್ತೆ ಹಾಗೆಲ್ಲ ಅವರ ಸಿನಿಮಾ ಕಲೆಕ್ಷನ್ ಟಾಪ್ ಅಲ್ಲೇ ಇರ್ತಾ ಇತ್ತು ಜೋಗಿ ರಾಜ್ ಮತ್ತು ಜೋಗಯ್ಯ ಹೀಗೆ ಇನ್ನು ಯಶ್ ಅವರು ಕೂಡ ಆಗ ಹಿಂದೆ ಉಳಿದಿರ್ಲಿಲ್ಲ ಅವ್ರಿಗೆ ಸೂಪರ್ ಸ್ಟಾರ್ಡಮ್ ಸಿಕ್ಕಾಗ ಬಂದಂತಹ ಸಿನಿಮಾ ಮಾಸ್ಟರ್ ಪೀಸ್ ಇದಕ್ಕೆ ಹೈಯೆಸ್ಟ್ ಮಲ್ಟಿಪ್ಲೆಕ್ಸ್ ಮಾರ್ನಿಂಗ್ ಶೋಸ್ ಗಳನ್ನ ಅಲೋಕೇಟ್ ಮಾಡಲಾಗಿತ್ತು ಅಂಡ್ ಮೊದಲ ದಿನ ಈ ಸಿನಿಮಾ ತುಂಬಾ ದೊಡ್ಡ ಕಲೆಕ್ಷನ್ ಮಾಡಿತ್ತು ಆ ಹಿಂದೆ ಇದ್ದಂತಹ ಬೇರೆ ಕಲೆಕ್ಷನ್ ಗಳನ್ನ ಮೀರಿಸಿ ಒಂದು ರೆಕಾರ್ಡ್ ಅನ್ನ ಕೂಡ ಕ್ರಿಯೇಟ್ ಮಾಡಿತ್ತು ಇಷ್ಟೆಲ್ಲ ಮಾತಾಡಿ ಜೋಗಯ್ಯ ಬಗ್ಗೆ ಮಾತಾಡದೇ ಇದ್ರೆ ತಪ್ಪಾಗುತ್ತೆ ಸ್ಪೆಷಲ್ ಥ್ಯಾಂಕ್ಸ್ ಟು ಪ್ರೈಮ್ ಹಿಂದಿ ಮತ್ತು ತೆಲುಗು ಅಲ್ಲಿ ಮಾತ್ರ ಹೈಯೆಸ್ಟ್ ಸ್ಕ್ರೀನ್ಸ್ ಗಳಲ್ಲಿ ರಿಲೀಸ್ ಮಾಡ್ತಾ ಇದ್ರು ನಮ್ಮಲ್ಲಿ ಆ ಬೆಳವಣಿಗೆ ಬಂದಿರಲಿಲ್ಲ ಯಾಕಂದ್ರೆ ಸಿನಿಮಾ ಐವತ್ತರಿಂದ ನೂರು ದಿನ ಪೂರೈಸೋದು ಕಷ್ಟ ಆಗುತ್ತೆ ಅಂತ ಬಟ್ ಪ್ರೇಮ್ ಅವರು ಅವ್ರದೇ ಬ್ಯಾನರ್ ಆಗಿದ್ದರಿಂದ ಅವರೊಂದು ಡಿಸಿಷನ್ ತಗೊಂಡು ರಿಲೀಸ್ ಮಾಡಿದರು ಇನ್ ಹೈಯೆಸ್ಟ್ ನಂಬರ್ ಆಫ್ ಸ್ಕ್ರೀನ್ಸ್ ಪಾಸಿಬಲ್ ಫಾರ್ ಎಕ್ಸಾಂಪಲ್ ಎಷ್ಟೇ ದೊಡ್ಡ ಸಿನಿಮಾ ಆದರೂ ಮೈಸೂರು ಸಿಟಿಯಲ್ಲಿ ನಾಲ್ಕು ಥಿಯೇಟ್ರಲ್ಲಿ ಮಾತ್ರ ಸಿನಿಮಾ ರಿಲೀಸ್ ಆಗ್ತಾ ಇತ್ತು ಆದರೆ ಜೋಗಯ್ಯ ಏಳರಿಂದ ಎಂಟು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು ಎಲ್ಲ ಡಿಸ್ಟ್ರಿಕ್ಟಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ರಿಲೀಸ್ ಮಾಡಿಸಿದ್ರು ಅಂಡ್ ಇಂಪಾರ್ಟೆಂಟ್ಲಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಮೊದಲ ದಿನ ಬರೀ ಬೆಂಗಳೂರಿನ ಬಿಸ್ನೆಸ್ ಒಂದು ಪಾಯಿಂಟ್ ಎರಡು ಕೋಟಿ ಮುಟ್ಟಿತ್ತು ಇವತ್ತಿಗೆ ಇದು ತುಂಬಾ ನಾರ್ಮಲ್ ಅಂತ ಅನಿಸ್ಬೋದು ಆದರೆ ಆಗ ಅದು ತುಂಬಾ ದೊಡ್ಡ ಸಾಧನೆ ಸೊ ಇವೆಲ್ಲ ಐದು ವರ್ಷಗಳ ಹಿಂದಿನ ಮಾತು ಸೊ ಈಗ ಟ್ರ್ಯಾಕ್ ಬರೋಣ ಕರ್ನಾಟಕದಲ್ಲಿ ಹತ್ತು ಕೋಟಿಗಿಂತ ಹೆಚ್ಚಿನ ಕಲೆಕ್ಟ್ ಮಾಡಿರುವಂತಹ ಸಿನಿಮಾಗಳನ್ನ ಹೇಳ್ತಾ ಹೋಗ್ತೀನಿ ಬನ್ನಿ ದಿ ವಿಲನ್ ಈ ಸಿನಿಮಾ ಬಗ್ಗೆ ಯಾರು ಗೊತ್ತಿಲ್ಲ ಎಷ್ಟು ಅಬ್ರ ಎಷ್ಟು ಹೈಪು ಶಿವಣ್ಣ ಮತ್ತು ಸುದೀಪ್ ಕಾಂಬೋ ಪ್ರೇಮ್ ಅವರು ಏಳು ವರ್ಷಗಳ ನಂತರ ನಿರ್ದೇಶನ ಮಾಡಿರುವಂತಹ ಸಿನಿಮಾ ಇದು ಸೂಪರ್ ಹೈಪನ್ನ ಪಡ್ಕೊಂಡಿತ್ತು ಆಕ್ಚುಲಿ ಈ ಸಿನಿಮಾ ಮೊದಲ ದಿನಾನೇ ಆಲ್ ಓವರ್ ದ ವರ್ಲ್ಡ್ ಇಪ್ಪತ್ತು ಕೋಟಿ ಕಲೆಕ್ಟ್ ಮಾಡಿದೆ ಅನ್ನೋ ಸುದ್ದಿ ಕೂಡ ಓಡಾಡ್ತಾ ಇತ್ತು ಸ್ವತಃ ಪ್ರೇಮ್ ಅವರೇ ಇಪ್ಪತ್ತು ಕೋಟಿ ತನಕ ಮಾಡಿದೆ ಅಂತ ಹೇಳಿದರು ಬಟ್ ಎಲ್ಲರೂ ಇದನ್ನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಕೂಡ ಹೇಳಿದ್ರು ನಿಜ ಬಟ್ ಸ್ಟಿಲ್ ಸಿನಿಮಾ ಐದರಿಂದ ಐದೂವರೆ ಕೋಟಿ ಶೇರ್ ಅನ್ನ ಕರ್ನಾಟಕದಿಂದಾನೇ ಪಡ್ಕೊಂಡಿದೆ ಅಂದ್ರೆ ಕಲೆಕ್ಷನ್ ಖಂಡಿತ ಹನ್ನೊಂದು ಕೋಟಿ ಆಗಿರುತ್ತೆ ಅಂಡ್ ಇದು ಅವತ್ತಿಗೆ ಬಿಗ್ಗೆಸ್ಟ್ ರೆಕಾರ್ಡ್ ನಂತರ ಕೆ ಜಿ ಎಫ್ ಚಾಪ್ಟರ್ ಒನ್ ಕೆ ಜಿ ಎಫ್ ಫಸ್ಟ್ ಡೇ ವರ್ಲ್ಡ್ ವೈಡ್ ಕಲೆಕ್ಷನ್ ಬಂದು ಇಪ್ಪತ್ನಾಲ್ಕು ಕೋಟಿ ಸೊ ಅದರಲ್ಲಿ ಹದಿನಾರು ಕೋಟಿಯಷ್ಟು ಕರ್ನಾಟಕದಲ್ಲೇ ಕಲೆಕ್ಟ್ ಮಾಡಿರೋದು ವಿಶೇಷ ಕೆ ಜಿ ಎಫ್ ಬಗ್ಗೆ ಎಲ್ರಿಗೂ ನಿರೀಕ್ಷೆ ಮತ್ತು ವಿಶ್ವಾಸ ಆಯಿತು ಅಂಡ್ ಅವತ್ತು ಎಲ್ಲ ಕನ್ನಡಿಗರು ಅಂಡ್ ಎಲ್ಲ ಫ್ಯಾನ್ಸ್ಗಳು ಒಟ್ಟಿಗೆ ಸೇರಿ ಕನ್ನಡ ಸಿನಿಮಾನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ರು ತುಂಬ ದೊಡ್ಡ ಸಕ್ಸಸ್ಗೆ ಮತ್ತು ದೊಡ್ಡ ಸಿನಿಮಾಗೆ ಕಾಯ್ತಾ ಇದ್ದಂತಹ ನಮಗೆ ಕೆ ಜಿ ಎಫ್ ವರ ಆಯಿತು ಕೆಜಿಎಫ್ ಮೊದಲ ಭಾಗ ಅಫಿಷಿಯಲಿ ಫಸ್ಟ್ ಸಿನಿಮಾ ಟು ರಿಜಿಸ್ಟರ್ ಮೋರ್ ದನ್ ಹದಿನೈದು ಕೋಟಿ ಕರ್ನಾಟಕದಲ್ಲಿ ಅವತ್ತಿನ ದಿನಕ್ಕೆ ಇಟ್ ಇಸ್ ಹೈಯೆಸ್ಟ್ ಎವರ್ ಕುರುಕ್ಷೇತ್ರ ದರ್ಶನ್ ಅವರ ಐವತ್ತನೇ ಸಿನಿಮಾ ಅಂದ್ರೆ ಕೇಳಬೇಕಾ ಕುರುಕ್ಷೇತ್ರ ಈಸಿಯಾಗಿ ಹತ್ತು ಕೋಟಿ ಮಾರ್ಕ್ ಅನ್ನ ಅವತ್ತಿನ ದಿನ ದಾಟಿತ್ತು ವಿಲನ್ ಮತ್ತು ಎಫ್ ಒನ್ ಮಾತ್ರ ಈ ಸಾಧನೆ ಮಾಡಿದ್ದು ಅಂಡ್ ಈ ಲಿಸ್ಟ್ಗೆ ಕುರುಕ್ಷೇತ್ರ ಸೇರ್ಕೊಳ್ತು ಇದೊಂದು ಸ್ಟಾರ್ ಸ್ಟೆಡೆಡ್ ಸಿನಿಮಾ ಆಗಿತ್ತು ರವಿ ಸರ್ ಅಂಬಿ ಅಣ್ಣ ಅರ್ಜುನ್ ಸರ್ಜಾ ಅಂಡ್ ನಿಖಿಲ್ ಹೀಗೆ ತುಂಬಾ ಜನ ಪಾಪ್ಯುಲರ್ ಆಕ್ಟರ್ಗಳು ಈ ಸಿನಿಮಾದಲ್ಲಿ ಕುರುಕ್ಷೇತ್ರ ತುಂಬಾ ಒಳ್ಳೆ ಕಲೆಕ್ಷನ್ ಕೂಡ ಮಾಡಿತು ಪೈಲ್ವಾನ್ ಪೈಲ್ವಾನ್ ಸಿನಿಮಾ ಕೂಡ ಹತ್ತತ್ರ ಹತ್ತು ಕೋಟಿಯಷ್ಟು ಕಲೆಕ್ಟ್ ಮಾಡಿತ್ತು ಡಿಸ್ಟ್ರಿಬ್ಯೂಟರ್ ಗಳ ಪ್ರಕಾರ ಸಿನಿಮಾ ನಾಲ್ಕು ಪಾಯಿಂಟ್ ಎರಡರಿಂದ ನಾಲ್ಕು ಪಾಯಿಂಟ್ ಐದು ಕೋಟಿ ಶೇರ್ನ ಮೊದಲ ದಿನ ತಗೊಂಡಿತ್ತು ಸೊ ಇದರ ಕಲೆಕ್ಷನ್ ಬಂದು ಎಂಟೂವರೆ ಕೋಟಿಯಿಂದ ಒಂಬತ್ತು ಕೋಟಿ ಅಂತ ಖಂಡಿತ ಇರುತ್ತೆ ಬಟ್ ಇದು ಕೂಡ ತುಂಬಾ ದೊಡ್ಡ ಓಪನಿಂಗ್ ನ ಪಡ್ಕೊಂಡಿತ್ತು ಅಂಡ್ ಇದು ಬರೀ ಇಂಡಿಯಾದ ಕಲೆಕ್ಷನ್ ಆಗಿತ್ತು ವರ್ಲ್ಡ್ ವೈಡ್ ಕಲೆಕ್ಷನ್ ನಲ್ಲಿ ಪೈಲ್ವಾನ್ ಹತ್ತು ಕೋಟಿ ಆಗಿರುತ್ತೆ ಯುವರತ್ನ ಈ ಸಿನಿಮಾ ತುಂಬಾ ಬ್ಯಾಡ್ ಫೇಸ್ ಅಲ್ಲಿ ರಿಲೀಸ್ ಆಗಿದ್ದಂತಹ ಸಿನಿಮಾ ಮಾರ್ಕೆಟಿಂಗ್ನ ತುಂಬಾ ದೊಡ್ಡದಾಗಿ ಪ್ಲಾನ್ ಮಾಡಿದ್ರು ಬಟ್ ಕೊರೋನಾ ವೇವ್ ಇಂದ ದೊಡ್ಡ ಮಾರ್ಕೆಟಿಂಗ್ ಮಾಡೋದಕ್ಕಾಗಲಿಲ್ಲ ಕೊರೋನಾ ಫೇಸ್ ಇದ್ದಿದ್ದರಿಂದ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಪ್ರಾಬ್ಲಮ್ ಆಯ್ತು ಅಂಡ್ ಮೂವಿ ಎಂಟೂವರೆ ಕೋಟಿನ ಮೊದಲನೇ ದಿನ ಕಲೆಕ್ಷನ್ ಮಾಡ್ತು ವರ್ಲ್ಡ್ ವೈಡ್ ಪೊಗರು ಟು ಬಿ ಫ್ರಾಂಕ್ ಪೊಗರುಗೆ ಸ್ಪೆಷಲ್ ಮೆನ್ಷನ್ ಕೊಡಲೇಬೇಕು ಎಲ್ಲ ಇಂಡಸ್ಟ್ರಿಯಲ್ಲೂ ಒಂದು ದೊಡ್ಡ ಬ್ಯಾಂಕ್ ಓಪನಿಂಗ್ ತಗೊಳ್ಳೋದಕ್ಕೆ ಕಷ್ಟ ಆಗಿದ್ದ ಟೈಮ್ ಅಲ್ಲಿ ಕೊರೋನಾ ಬ್ರೇಕಿಂದ ಹೊರಗೆ ಬಂದ್ರು ಸಿನಿಮಾಗಳು ಅಷ್ಟು ದೊಡ್ಡ ಮಟ್ಟಿಗೆ ಟ್ರೆಂಡ್ ಆಗ್ತಿರಲಿಲ್ಲ ಅದರಲ್ಲೂ ಫಸ್ಟ್ ಡೇ ಫಸ್ಟ್ ಶೋ ಅರ್ಲಿ ಮಾರ್ನಿಂಗ್ ಶೋಸ್ ಗಳೆಲ್ಲ ಇರಲಿಲ್ಲ ಬಟ್ ಪೊಗರು ಅರ್ಲಿ ಮಾರ್ನಿಂಗ್ ಶೋಸ್ ಗಳನ್ನ ತಂದು ಫಸ್ಟ್ ಟೈಮ್ ಧ್ರುವ ಅವರು ದೊಡ್ಡ ಲೀಗ್ಗೆ ಎಂಟರ್ ಆದ್ರು ಪೊಗರು ಸಿನಿಮಾ ಡೇ ನಲ್ಲಿ ಕಲೆಕ್ಟ್ ಮಾಡಿದ್ದು ಹತ್ತು ಕೋಟಿ ಅದಕ್ಕೆ ಮಿಕ್ಸಡ್ ರೆಸ್ಪಾನ್ಸ್ ಬಂದಿತ್ತು ತುಂಬಾ ಒಳ್ಳೆ ರೆಸ್ಪಾನ್ಸ್ ಏನಾದರೂ ಬಂದಿದ್ರೆ ಅದು ಬೇರೆನೇ ಮಾತು ಬಟ್ ಸ್ಟಿಲ್ ಅಷ್ಟು ದೊಡ್ಡ ಓಪನಿಂಗ್ ಎಲ್ರಿಗೂ ಜೀವ ಕೊಡ್ತು ಅಂತಾನೆ ಹೇಳ್ಬೋದು ಸೊ ಖಂಡಿತ ಧ್ರುವ ಅವರನ್ನ ನಾವು ಎ ಲಿಸ್ಟ್ ಗೆ ಸೇರಿಸಬಹುದು ಈ ಓಪನಿಂಗ್ ಇಂದನೆ ಅವ್ರಿಗೆ ಅಷ್ಟು ಬಿಗ್ ಬಜೆಟ್ ಸಿನಿಮಾಗಳು ಕ್ಯೂ ನಲ್ಲಿ ನಿಂತಿರೋದು ರಾಬರ್ಟ್ ಈ ಸಿನಿಮಾ ಕೂಡ ಒಂದು ಸ್ಟೆಪ್ ಅಹೈಡ್ ಹೋಗಿ ದೊಡ್ಡ ಕಲೆಕ್ಷನ್ ನ ಮಾಡಿದ್ದು ಗೊತ್ತೇ ಇದೆ ಸಿನಿಮಾ ಕರ್ನಾಟಕದಲ್ಲೇ ಡೇ ಒನ್ ಹದಿನೈದು ಕೋಟಿ ಕಲೆಕ್ಟ್ ಮಾಡಿತ್ತು ದರ್ಶನ್ ಸರ್ ಅವರ ಕೆರಿಯರ್ ಬೆಸ್ಟ್ ಓಪನಿಂಗ್ ಇದು ಇದು ಒಂಥರ ನಮ್ಮ ಇಂಡಸ್ಟ್ರಿನ ಬ್ಯಾಕ್ ಟು ನಾರ್ಮಲ್ ಅನ್ನೋ ಫೀಲ್ಡ್ ನ ತಂದ್ಕೊಟ್ಟಂತಹ ಸಿನಿಮಾ ಈ ಸಿನಿಮಾವನ್ನ ಡೈರೆಕ್ಟ್ ಮಾಡಿ ತರುಣ್ರು ಈಗ ಇದೇ ಕಾಂಬೋನಲ್ಲಿ ಮತ್ತೆ ಬರ್ತಿದ್ದಾರೆ ವಿತ್ ಕಾಟೀರಾ ಜೇಮ್ಸ್ ಇದ್ರ ಬಗ್ಗೆ ಆದಷ್ಟು ಕಮ್ಮಿನೇ ಮಾತಾಡಬೇಕು ಯಾಕಂದ್ರೆ ಇದ್ರ ಜೊತೆಗೆ ಒಂದು ದೊಡ್ಡ ಆಘಾತ ಕೂಡ ಅಂಟ್ಕೊಂಡಿತ್ತು ಹೌವರ್ ಜೇಮ್ಸ್ ಒಂದು ಪ್ಯೂರ್ ಎಮೋಷನ್ ಮೋರ್ ದೆನ್ ಎ ಬಿಸ್ನೆಸ್ ಸಿನಿಮಾ ಬರೀ ಹತ್ತು ಕೋಟಿ ಮಾತ್ರ ಅಲ್ಲ ಇಪ್ಪತ್ತರಿಂದ ಮೂವತ್ತು ಕೋಟಿ ಕಲೆಕ್ಷನ್ಗೆ ಜಂಪ್ ಆಯಿತು ಅವತ್ತಿನ ದಿನಕ್ಕೆ ಇದು ಟಾಪ್ ಓಪನಿಂಗ್ ಪಡ್ಕೊಂಡಿದ್ದಂತಹ ಕನ್ನಡದ ಸಿನಿಮಾ ಪುನೀತ್ ಸರ್ ಅವರ ಕೆರಿಯರ್ನ ಹೈಯೆಸ್ಟ್ ಗ್ರಾಸಿಂಗ್ ಅಂಡ್ ಎಫ್ ಐಗೂ ಕರ್ನಾಟಕದಲ್ಲಿ ಹೈಯೆಸ್ಟ್ ಗ್ರಾಸ್ ಆದಂತಹ ಸಿನಿಮಾ ಬಾಹುಬಲಿ ಟೂ ಮತ್ತು ಎಫ್ ಚಾಪ್ಟರ್ ಒನ್ ಕಲೆಕ್ಷನ್ಗಳನ್ನು ಕರ್ನಾಟಕ ಸ್ಟೇಟಲ್ಲಿ ಮೀರಿಸಿ ಮುಂದೆ ಹೋಗಿತ್ತು ಅದರಲ್ಲೂ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಮತ್ತೆ ಸೆಟಲ್ ಆಗ್ತಾ ಇದ್ದಂತಹ ಕಾಲ ಬಟ್ ಆ ಟೈಮ್ ಅಲ್ಲಿ ಕೆ ಎಫ್ ಐ ಇಂದ ಲವ್ ಮಾಕ್ ಟೈಲ್ ಬ್ಲಾಕ್ ಬಸ್ಟರ್ ಆಗಿತ್ತು ಅಂಡ್ ಜೇಮ್ಸ್ ಬೆಸ್ಟ್ ಓಪನಿಂಗ್ ಎವರ್ ಕೊಟ್ಟು ಇನ್ನೂ ಟಾಪ್ಗೆ ಹೋಯಿತು ಅಂಡ್ ಇದು ಅಲ್ಲಿಗೆ ನಿರ್ಲಿಲ್ಲ ಕೆ ಜಿ ಎಫ್ ಚಾಪ್ಟರ್ ಟು ಎಸ್ ಮಾನ್ಸ್ಟರ್ ತರ ಬಂತು ಇದ್ರ ಬಗ್ಗೆ ಅದೆಷ್ಟು ವಿಡಿಯೋಸ್ಗಳಲ್ಲಿ ಮಾತಾಡಿದ್ನೋ ನನ್ಗಂತೂ ಗೊತ್ತಿಲ್ಲ ಅಂಡ್ ನೀವು ಕೂಡ ಹೇಳ್ತಾ ಇರ್ತೀರಾ ಗುರು ಕೆ ಜಿ ಎಫ್ ನಾವು ಗುರು ಅಂತ ಬಟ್ ಫ್ಯಾಕ್ಟ್ ಇಸ್ ಅ ಫ್ಯಾಕ್ಟ್ ಸೊ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ಮೊದಲ ದಿನ ಸಿನಿಮಾ ಮೂವತ್ತು ಕೋಟಿ ಕಲೆಕ್ಷನ್ ನ ಮೀರಿಸಿ ಕರ್ನಾಟಕ ಮಾರ್ಕೆಟ್ ಏನು ಅಂತ ತೋರಿಸ್ಕೊಡ್ತು ಅಷ್ಟೇ ಅಲ್ಲದೆ ಆಗಸ್ಟ್ ಒಂದು ದೊಡ್ಡ ರೆಕಾರ್ಡ್ ಮಾಡಿದ ಜೇಮ್ಸ್ ಸಿನಿಮಾದ ಕಲೆಕ್ಷನ್ ಮೀರಿಸಿ ತನ್ನದೇ ಆದಂತಹ ಒಂದು ಬಿಗ್ ನಂಬರ್ನ ಅಲ್ಲಿಗೆ ಇಡ್ತು ಇದು ಬರೀ ಕರ್ನಾಟಕದಲ್ಲ ಆ ವರ್ಷ ರಿಲೀಸ್ ಆಗಿದ್ದ ತ್ರಿಬಲ್ ಆರ್ ಸಿನಿಮಾದ ಕಲೆಕ್ಷನ್ ನ ಕೂಡ ಬ್ರೇಕ್ ಮಾಡಿ ಹೈಯೆಸ್ಟ್ ಗ್ರಾಸರ್ ಆಫ್ ಇಂಡಿಯಾ ಆಗಿದ್ದ ಸಿನಿಮಾ ಕೆ ಜಿ ಎಫ್ ಚಾಪ್ಟರ್ ಟು ಕೆ ಎಫ್ ಐ ಅಂತ ಏನಾದರೂ ಸಿನಿಮಾ ಬುಕ್ ಆದ್ರೆ ಅದರಲ್ಲಿ ಕೆ ಜಿ ಎಫ್ ಚಾಪ್ಟರ್ ಟೂನು ಅಧ್ಯಾಯ ತುಂಬಾ ದೊಡ್ಡದಾಗಿರುತ್ತೆ ಅಂಡ್ ಇಂಪಾರ್ಟೆಂಟ್ ಕ್ವಶನ್ಗಳು ಅದರಲ್ಲೇ ಬರ್ತವೆ ಅಷ್ಟರ ಮಟ್ಟಿಗೆ ಇದೆ ಅದರ ಕಾಂಟ್ರಿಬ್ಯೂಷನ್ ವಿಕ್ರಾಂತ್ ರೋಣ ಸುದೀಪ್ ಅವರ ಸಿನಿಮಾ ಕೂಡ ಹತ್ತರಿಂದ ಹದಿನೈದು ಕೋಟಿ ಮೀರಿಸಿ ಇಪ್ಪತ್ತು ಕೋಟಿ ಬಾಕ್ಸ್ ಆಫೀಸ್ ರುಚಿನ ಮತ್ತೆ ಕೆ ಐಗೆ ಪರಿಚಯಿಸಿತು ಸಿನಿಮಾ ವರ್ಲ್ಡ್ ವೈಡ್ ಡೇ ಒನ್ ಇಪ್ಪತ್ತೈದು ಕೋಟಿಗಿಂತ ಜಾಸ್ತಿ ಕಲೆಕ್ಟ್ ಮಾಡಿದೆ ಅಂತ ತುಂಬಾ ಟ್ರಸ್ಟೆಡ್ ಸೋರ್ಸ್ಗಳ ರಿಪೋರ್ಟ್ ಇದೆ ಅಷ್ಟೇ ಅಲ್ಲ ಸಿನಿಮಾ ತಂಡ ಮೂವಿ ಮೂವತ್ತೈದು ಕೋಟಿ ಕಲೆಕ್ಟ್ ಮಾಡಿದೆ ಅಂತ ಕೂಡ ಹೇಳಿಕೆ ಕೊಟ್ಟಿತು ಹೌವರ್ ಇಪ್ಪತ್ತು ಕೋಟಿ ಮೊದಲನೇ ದಿನ ಕಲೆಕ್ಟ್ ಮಾಡಿದ್ದು ಕೆ ಜಿ ಎಫ್ ಸಿರೀಸ್ ಮತ್ತು ಜೇಮ್ಸ್ ಮಾತ್ರ ಸೊ ಈ ಲಿಸ್ಟ್ಗೆ ವಿಕ್ರಾಂತ್ ರೋಣ ಕೂಡ ಸೇರ್ಪಡೆ ಆಗುತ್ತೆ ಆ ಲಿಸ್ಟು ಇಲ್ಲಿಗೆ ಮುಗಿಯುತ್ತೆ ಆ ನಂತರ ಬಂದಂತಹ ಯಾವ ಕನ್ನಡದ ಸಿನಿಮಾಗಳು ಕೂಡ ಮೊದಲ ದಿನ ಇಪ್ಪತ್ತು ಕೋಟಿನ ಟಚ್ ಮಾಡಿಲ್ಲ ಕ್ರಾಂತಿ ಎರಡ್ ಸಾವಿರದ ಇಪ್ಪತ್ತ್ ರಿಲೀಸ್ ಆದಂತಹ ಕ್ರಾಂತಿ ಡೆಫಿನೆಟ್ಲಿ ಹಿಂದೆ ಬೀಳದೆ ಮೊದಲ ದಿನ ಎರಡು ಡಿಜಿಟ್ ನಂಬರ್ನ ಸಂಪಾದನೆ ಮಾಡ್ಕೊಂಡಿತ್ತು ಇದರ ನಂತರ ಬಂದಂತಹ ಕಬ್ಜಾ ಸಿನಿಮಾ ಆಲ್ ಓವರ್ ಇಂಡಿಯಾ ಹನ್ನೆರಡರಿಂದ ಹದಿಮೂರು ಕೋಟಿ ಕಲೆಕ್ಟ್ ಮಾಡಿತ್ತು ಅಂಡ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಹತ್ತು ಕೋಟಿ ಹತ್ತಿರ ಮುಟ್ಟಿದೆ ಸೊ ಇದು ಮೊದಲನೇ ದಿನ ಹತ್ತು ಕೋಟಿ ಮಾಡಿದಂತಹ ಲಿಸ್ಟ್ ಸ್ನೇಹಿತರೆ ಇದನ್ನ ಬಿಟ್ಟು ಬೇರೆ ಯಾವ ನಟರ ಅಥವಾ ಈ ನಟರ ಬೇರೆ ಯಾವ ಸಿನಿಮಾಗಳು ಕೂಡ ಹತ್ತು ಕೋಟಿ ಓಪನಿಂಗ್ ನ ತಗೊಂಡಿಲ್ಲ ಸೊ ಇದರಿಂದ ನಮ್ಗೆ ಅರ್ಥ ಆಗೋದೇನು ಅಂದ್ರೆ ದಿಸ್ ಪ್ರೂವ್ಸ್ ದ ಸ್ಟಾರ್ಡಮ್ ಸೊ ಇಲ್ಲಿ ನಮ್ಮ ಎಲ್ಲಾ ಸ್ಟಾರ್ಗಳು ಗಳು ಕೂಡ ಬಾಸ್ಗಳೇ ಒಂದು ಒಳ್ಳೆ ಕಾಂಬೋ ಅಥವಾ ದೊಡ್ಡ ಮಟ್ಟದ ಸಿನಿಮಾ ಬಂದ್ರೆ ನಿಜಕ್ಕೂ ಈ ನಂಬರ್ ದೊಡ್ಡದಾಗ್ತಾ ಹೋಗುತ್ತೆ ಇನ್ನೊಂದು ವಿಷಯ ಇಂಡಸ್ಟ್ರಿ ಹಿಟ್ ಓಪನಿಂಗ್ಗೂ ಓಪನಿಂಗ್ ಸಂಬಂಧ ಇರಲ್ಲ ಫಾರ್ ಎಕ್ಸಾಂಪಲ್ ಮುಂಗಾರು ಮಳೆ ಸಿನಿಮಾ ಇಂಡಸ್ಟ್ರಿ ಹಿಟ್ ಆದಾಗ ಗಣೇಶ್ ಅವರು ಇನ್ನೂ ಸ್ಟಾರ್ ಆಗಿರಲಿಲ್ಲ ಕಾಂತಾರ ಕರ್ನಾಟಕದ ಮಟ್ಟಿಗೆ ಆಲ್ ಟೈಮ್ ಗ್ರಾಸರ್ ಅದು ಕೂಡ ರಿಷಬ್ ಅವರ ಸಿನಿಮಾ ಸೊ ಇಂಡಸ್ಟ್ರಿ ಹಿಟ್ ಅಂತ ಬಂದ್ರೆ ಅದು ಖಂಡಿತ ಸಿನಿಮಾ ಮೇಲೆ ನಿಂತಿರುತ್ತೆ ಸಿನಿಮಾ ಓವರ್ ಆಲ್ ಎಷ್ಟು ಕಲೆಕ್ಟ್ ಮಾಡ್ತು ಅನ್ನೋದ್ರ ಮೇಲೆ ನಿಂತಿರುತ್ತೆ ಹಾಗೆ ಸ್ಟಾರ್ ಅನ್ನೋದು ಓಪನಿಂಗ್ಸ್ ಮೇಲೆ ಮತ್ತು ಮಾರ್ಕೆಟ್ ಮೇಲೆ ನಿಂತಿರುತ್ತೆ ಅದರಿಂದ ಬರುವಂತಹ ಡಿಸ್ಟ್ರಿಬ್ಯೂಷನ್ ರೇಟ್ಸ್ ಗಳ ಮೇಲೆ ನಿಂತಿರುತ್ತೆ ಸೊ ನಿಮ್ಮ ಪ್ರಕಾರ ಮುಂಬರುವಂತಹ ಸಿನಿಮಾಗಳಲ್ಲಿ ಯಾವ ಕನ್ನಡದ ಸಿನಿಮಾ ಹತ್ತು ಕೋಟಿ ಓಪನಿಂಗ್ ನ ತಗೊಳುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕಂಟೆಂಟ್ ಬರ್ದಿರೋದು ನಿತಿನ್ ಮತ್ತು ಅದಕ್ಕೆ ಧ್ವನಿ ಆಗಿರೋದು ಮನು ಸೈನಿಂಗ್ ಆಫ್